ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ನಗರ ಪುಲ್ಕೇಶಿ ನಗರದಲ್ಲಿ ಬಿಜೆಪಿಯಿಂದ ಮುರಳಿ ಕಾಂಗ್ರೆಸ್ನಿಂದ ಎ ಸಿ ಶ್ರೀನಿವಾಸ್ ಎಸ್ ಡಿ ಪಿ ಭಾಸ್ಕರ್ ಪ್ರಸಾದ್ ಇದಾರೆ ಎಪಿಯಿಂದ ಸುರೇಶ್ ರಾಥೋಡ್ ಇದ್ದಾರೆ ಜೊತೆಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅಲ್ಲಿ ಎಂ ಎಲ್ ಎಲ್ಲಿ ಸೊ ಪಕ್ಷೇತರವಾಗಿದ್ರು ಬಿ ಎಸ್ ಪಿಯಿಂದ ಚಿನ್ನ ತಗೊಂಡಿದ್ದಾರೆ ಅನ್ನೋ ಕ್ಯಾಚರಣೆ ಒಂದು ರೀತಿ ಸ್ಪೆಷಲ್ ಆಗಿದೆ ಈ ಕ್ಷೇತ್ರ ಈಗ ಎಚ್ ಶ್ರೀನಿವಾಸ್ ಕೇಳಿದ್ರು ಇಲ್ಲಿ ಅನಿರೀಕ್ಷಿತವಾಗಿ ಪುಲ್ಕೇಶ್ ನಗರ ಮಾದೇಪುರ ಬಳಸ್ಕೊಂಡು ದೇವನಹಳ್ಳಿ ಡೈರೆಕ್ಟ್ ಆಗಿ ಬಂದಿದ್ರೆ ಮತ್ತೊಂದು ವಿಚಾರ ಇಲ್ಲಿ ಕಾಂಗ್ರೆಸ್ನ ಭದ್ರ ಕೊಟ್ಟೆ ಅಲ್ಪಸಂಖ್ಯಾತರು ಜಾಸ್ತಿ ಇದಾರೆ ಅಟ್ ದಿ ಸೇಮ್ ಟೈಮ್ ಐವತ್ತರವತ್ತು ಸಾವಿರ ಕ್ರಿಶ್ಚಿಯನ್ಸ್ ಕೂಡ ಇದಾರೆ ತಮಿಳರ್ ಇದಾರೆ ಹಿಂದೂಗಳಿದ್ದಾರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಯ ಪ್ರಕಾಶ್ ಏನು ಸುರೇಶ್ ಅವರು ಕೂಡ ಇಲ್ಲಿ ವರ್ಕ್ ಮಾಡ್ತಾವ್ರೆ ಸೈಲೆಂಟ್ ಆಗಿ ಬಿಜೆಪಿ ಲೆಕ್ಕಕ್ಕಿಲ್ಲ ಪುಲ್ಕೇಶನ್ ಬದಲು ಡೆಪಾಸಿಟ್ ಕಷ್ಟ ಕಾಂಗ್ರೆಸ್ ಎಸ್ ಸಿ ಗೆ ಅವಕಾಶ ಇದೆ ಎಸ್ ಟಿ ಪಿ ನ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಅವಕಾಶ ಇದೆ ಸುರೇಶ್ ಯಾತೋಡ್ ಅವಕಾಶ ಇದೆ ಅಖಂಡಂಗು ಅವಕಾಶ ಇದೆ ಈ ನಾಲ್ವರಲ್ಲಿ ಯಾರು ಬೇಕಾದ್ರೂ ವಿಧಾನಸೌಧ ಮೆಟ್ಲೂರ್ ಯಾರು ಬೇಕಾದ್ರೂ ಹೋಗ್ಬೋದು ಇಲ್ಲಿ ಪುಲ್ಕೇಶನ್ ಹಂಗಿದೆ